ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ರಿಷಿಕಾ. ನಾನು ಇಂದು ನನಗೆ ಇಷ್ಟವಾದ ಅಡುಗೆವನ್ನು ಮಾಡುತ್ತಿದ್ದೇನೆ. ನನ್ನ ಇಷ್ಟವಾದ ಅಡುಗೆ ಶಾವ್ಗೆ, ಸ್ವೀಟ್ ಶಾವ್ಗೆ ಕೇಸರಿ ಬಾತ್. ನಮಗೆ ಬೇಕಾಗಿರುವ ಸಾಮಗ್ರಿಗಳು ತುಪ್ಪ, ನೀರು, ಅರ್ಧ ಲೀಟ್ರು ಹಾಲು, ಯಾಲಕ್ಕಿ, ಲವಂಗ, ದ್ರಾಕ್ಷಿ ಮತ್ತು ಗೋಡಂಬಿನ ನಾನು ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ಶಾವ್ಗೆ, ಹಸಿ ಶಾವ್ಗೆ 2 ಕಪ್, ಇಲ್ಲಿ ಸಕ್ಕರೆ 7-6 ಕಪ್ ತಗೊಂಡಿದ್ದೀನಿ. ಸೊ ಈಗ ನಾವು ಶಾವ್ಗೆನ ಹುರ್ಕೊಳ್ಳೋಣ. ಬನ್ನಿ, ಈಗ ನಾನು ಒಂದು ಬೌಲ್ ತಗೊಂಡು ಇಲ್ಲಿ ತಿರ್ಸೋದಕ್ಕೆ ತಗೊಂಡಿದ್ದೀನಿ. ಈಗ ನಾನು ಶಾವ್ಗೆನ ಇದ್ರೊಳಗಡೆ ಹಾಕೊಂತೀನಿ. ಸೊ ನಾವು ಈ ತರ ಇಟ್ಕೊಂಡು ಅದನ್ನ ತಗೊಬೇಕು, ಯಾಕಂದ್ರೆ ಅದು ನಾವು ತಿರ್ಸೋಗ ಚಲೋಗ್ ಬಿಡುತ್ತೆ. ಸೊ ಈಗ ನಾವು ಲೋ ಫ್ಲೇಮ್ ಅಲ್ಲಿ ಇಕ್ಕೊಂಡು ಹುರ್ಕೊಬೇಕು. ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೀನಿ, ಈಗ ಹುರ್ಕೊಂತೀನಿ. ಸೊ ಈಗ ನಾನು ಇದನ್ನ ಹುರ್ಕೊಂಡಿದೀನಿ. ಇದು ಕೆಂಪಗಾಗೋ ತರ ನಾವು ಹುರ್ಕೊಬೇಕು. ಈಗ ನಾನು ಈಗ ಒಂದು ಬಟ್ಲಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋತೀನಿ. ಈಗ ನಾನು ಒಂದು ತುಪ್ಪನ ಹಾಕ್ತೀನಿ. ಸೊ ಇದು ಮೆಲ್ಟ್ ಆಗೋರ್ಗೂ ಕಾರಣ. ಸೊ ಇದಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಹಾಕೋಣ. ನಾವು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಈಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಒಂದು ಬಟ್ಲಿಗೆ ಅದನ್ನ ಹಾಕೋಣ ಸಪರೇಟ್ ಆಗಿ. ಈಗ ನಾವು ಫ್ರೈ ಮಾಡಿದಲ್ಲ ಅದಕ್ಕೆ